ಹಾಲಿಗಿಂತ ಹೆಚ್ಚಿನ ಬೆಲೆಗೆ ಹಾಲು ಮಾರಾಟ. ಗ್ರಾಹಕರು ದೂರು ಕೊಟ್ರೆ ಲೈಸೆನ್ಸ್ ರದ್ದು. ರಾಜ್ಯದಲ್ಲಿ ಏರಿಕೆಯಾದ ನಂದಿನಿ ಹಾಲಿನ ದರ. ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಏರಿಕೆ ಆಗಿದೆ. ಈ ರೀತಿ ದರ ಏರಿಕೆ ಆಗ್ತಾ ಇದ್ದ ಹಾಗೆ ಗ್ರಾಹಕರಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗಿತ್ತು. ಆದ್ರೆ ಇದೀಗ ಹೊಸ ಸಮಸ್ಯೆ ಏನು ಅಂತ ಅಂದ್ರೆ, MRP ಬೆಲೆಗಿಂತ ವರ್ತಕರು ಹೆಚ್ಚಿನ ಬೆಲೆಯನ್ನ ಪಡೆದುಕೊಳ್ತಾ ಇದ್ದಾರೆ ಗ್ರಾಹಕರಿಂದ ಅನ್ನುವಂಥದ್ದು. ಈ ತರಹದ ಕಂಪ್ಲೇಂಟ್ಸ್ ಜಾಸ್ತಿ ಬಂದಿರೋ ಕಾರಣ KMF ಹಾಲು ಮಾರಾಟ ವರ್ತಕರಿಗೆ ಎಚ್ಚರಿಕೆಯನ್ನ ನೀಡಿದೆ. ಒಂದ್ ವೇಳೆ ಗ್ರಾಹಕರಿಂದ ಮತ್ತೆ ಈ ರೀತಿ ದೂರು ಬಂತು ಅಂತ ಅಂದ್ರೆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. 500 ml ಅಂದ್ರೆ ಅರ್ಧ ಲೀಟರ್ ಹಾಲಿನ ಬೆಲೆ 22 ರೂಪಾಯಿ ಇದ್ರು, ಈಗ ಅದೇ ಅರ್ಧ ಲೀಟರ್ ಅನ್ನ ಅಂದ್ರೆ 50 ml ಎಕ್ಸ್ಟ್ರಾ ಆಡ್ ಆನ್ ಮಾಡಿ 550 ml ನ ಹಾಲಿನ ಬೆಲೆ 24 ರೂಪಾಯಿ ಅಂತ ಹೊಸದಾಗಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಆದ್ರೆ ಆ MRP ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನ ಪಡೆದುಕೊಳ್ತಾ ಇದ್ದಾರಂತೆ ವರ್ತಕರು. ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಏರಿಕೆಯಾಗಿದ್ದು ಜನರು ಅಸಮಾಧಾನ ಹೊರಹಾಕಿದ್ದಾರೆ. ಇದ್ರ ಮಧ್ಯೆ ನಂದಿನಿ ಉತ್ಪನ್ನ ಮಾರಾಟ ವರ್ತಕರು ಹಾಲಿನ MRP ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟವಾಗ್ತಾ ಇದೆ ಎಂಬ ದೂರುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಂದಿನಿ ಹಾಲಿನ ಮಾರಾಟ ವರ್ತಕರಿಗೆ KMF ಎಚ್ಚರಿಕೆಯನ್ನ ನೀಡಿದೆ. ಹೌದು, ಮೊನ್ನೆವರೆಗೆ 22 ರೂಪಾಯಿ ಇದ್ದಂತಹ ಅರ್ಧ ಲೀಟರ್ ನಂದಿನಿ ಈಗ 550 ml ಪ್ಯಾಕೆಟ್ ಆಗಿ 24 ರೂಪಾಯಿ ಆಗಿದೆ. ಇದೇ ರೀತಿ ಪ್ರತಿ ಪ್ಯಾಕೆಟ್ಗೆ 50 ml ಅಧಿಕ ಹಾಲು ನೀಡಿ 2 ರೂಪಾಯಿ ಹೆಚ್ಚು ಮಾಡಿದೆ. ಇದಕ್ಕೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ನಂದಿನಿ ಹಾಲನ್ನ ಅಧಿಕೃತ ಸ್ಟೋರ್ಗಳಲ್ಲಿ ಮಾತ್ರವಲ್ಲದೆ ಇತರ ಅಂಗಡಿಗಳಲ್ಲಿಯೂ ಕೂಡ ಮಾರಾಟ ಮಾಡಲಾಗುತ್ತೆ. ಬೆಳಗಿನ ಸಮಯದಲ್ಲಿ ಬಿಟ್ಟು ಇನ್ನುಳಿದ ಸಮಯದಲ್ಲಿ ಕೆಲ ನಂದಿನಿ ಡೀಲರ್ಸ್ಗಳು ಮಾತ್ರವಲ್ಲದೆ ಉಳಿದ ಅನೇಕ ಕಡೆ MRPಗಿಂತ ಹೆಚ್ಚಿನ ಬೆಲೆ ಪಡಿತಾ ಇದ್ದಾರೆ ಎನ್ನುವ ದೂರುಗಳು ಕೇಳಿ ಬರ್ತಾ ಇವೆ. ಇದಕ್ಕೆ ಕಡಿವಾಣ ಹಾಕಿ ಗ್ರಾಹಕರಿಂದ ಹೆಚ್ಚಿನ ಹಣ ಪಡೆಯುವುದನ್ನ ನಿಲ್ಲಿಸೋದಿಕ್ಕೆ KMF ಮುಂದಾಗಿದೆ. MRPಗಿಂತ ಹೆಚ್ಚಿನ ಹಣ ಪಡೆಯುವ ಬಗ್ಗೆ ಗ್ರಾಹಕರು ದೂರು ನೀಡಿದ್ರೆ ಅಂತಹವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು, ಜೊತೆಗೆ ಲೈಸೆನ್ಸ್ ಕೂಡ ರದ್ದು ಮಾಡಲಾಗುತ್ತೆ. ಎಚ್ಚರಿಕೆ ಅಂತ KMF ತಿಳಿಸಿದೆ.